तमाम देशवासियों को 71वें स्वतंत्र दिवस के मौके पर बी न्यूज नेशन की तरफ से मुबारकबाद। शूटर्स के शूटर पुलिस हिरासत में 8/8/17 को कोर्ट परिसर में हुए रौडी शीटर भागपा हरिजन पर हुए फायरिंग को लेकर जिला पुलिस विभाग ने 6 आरोपियों को गिरफ्तार करके कोर्ट को पेश किया। आरोपियों का बुलेरो जीप, 6 मोबाइल फोनों को बरामद किया। हमले में उपयोग हुए हथियार अब तक नहीं मिले। इस करतूत में भागी और 3 आरोपी फरार हैं, इनको भी जल्द हिरासत में लिया जाने की बात करते हुए जिला पुलिस वरिष्ठ अधिकारी कुलदीप कुमार जैन ने मीडिया से कहा। पत्रिका गोष्ठी स्वागत। दिनांक 8/8/2017 जिला सत्र न्यायालय आवरण फैरिंग घटने नए आ विचार पुलिस थाना नंबर 98/17 अंडर 307 विथ आर्म्स एक्ट केस केस संबंध पट्टे ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ಇಬ್ಬರು ಡಿ ಎಸ್ ಪಿ ಸರ್ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಈ ಕೇಸಕ್ಕೆ ಸಂಬಂಧಪಟ್ಟ 6 ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಈ ಆರೋಪಿಯವರ ಡೀಟೇಲ್ಸ್ ರಮೇಶ್ ಹಡಪದ 44 ಇಯರ್ಸ್ ತಡಕಲ ಭೀಮಾಶಯ 1700 ಯಲ್ಲಪ್ಪ ಹರಿಜನ 36 ಇಯರ್ಸ್ ಏಜ್ ಆರ್ಮಿ. ಮೂರನೇವನು ನಾಮದೇವ್ ತಂದೆ ಲಕ್ಷ್ಮಣ್ ದೊಡ್ಡಮಣಿ ವಯಸ್ಸು 50 ಶಿರ್ವಾಲ್ ಊರು ಶಿರ್ವಾಲ್ ರಜಾ ತಂದೆ ಮಮ್ಮುಲಾಲ್ ಕಾಂಬ್ಲೆ ಊರು ಶಿರ್ವಾಲ್ ಪ್ರಭು ತಂದೆ ತುಕಾರಾಮ್ ಏಜ್ 48 ಬಾಸಗಿ ಊರು ಬಾಸಗಿ ಮಲ್ಲೇಶಪ್ಪ ತಂದೆ ಭೀಮ್ಷಾ ವಯಸ್ 48 ಶಿರ್ವಾಲ್. ಈ 6 ಜನ ಆರೋಪಿ ಈ ಪ್ರಕರಣ ಸಂಬಂಧಪಟ್ಟದೆ ಇವರು 6 ಜನದ ಮೊಬೈಲ್ ಫೋನ್ ಪ್ಲಸ್ ಒಂದು ಕೃತ್ಯಕ್ಕೆ ಉಪಯೋಗ ಆಗಿದ್ದ ಬೊಲೆರೊ ವಾಹನ ಸಮೇತ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಕೃತ್ಯಕ್ಕೆ ಬಳಸ್ಕೊಂಡಿದ್ದ ವೆಪನ್ ಮತ್ತು ಇನ್ನೂ 3 ಜನ ಆರೋಪಿಗಳು ಇನ್ನೂ ನಮ್ಮ ತನಿಖಾ ಟೀಮ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದ ಮುಂದಿನ ದಿನದಲ್ಲಿ ಪತ್ತೆ ಆಗ್ತದೆ. ಈ ವಿಚಾರವಾಗಿ ನಮ್ಮ ಇಬ್ಬರು ಡಿ ಎಸ್ ಪಿಗಳು ಡಿ ಎಸ್ ಪಿ ಶಿರೂರ್ ಮತ್ತು ಡಿ ಎಸ್ ಪಿ ಅಶೋಕ್ ಆಮೇಲೆ ಇನ್ಸ್ಪೆಕ್ಟರ್ ಕಾಂಬ್ಲೆ ಸಿ ಪಿ ಐ ಗೋಲ್ಮುಖ ಸರ್ ಮತ್ತು ಡಿ ಸಿ ಪಿ ಇನ್ಸ್ಪೆಕ್ಟರ್ ನಾಯ್ಕವಾಡಿ ಆಮೇಲೆ ಪಿ ಎಸ್ ಐ ಜನರಲ್ ಅವರು ಮತ್ತು ಅವರ ಸಿಬ್ಬಂದಿ ಜೊತೆಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ 2-3 ಆರೋಪಿಗಳು ನಾವು ಹೋಗ್ತಾ ಇದ್ದೀವಿ. ಶೀಘ್ರ ಅವರು ಸಹ ನಾವು ಬಂಧನ ಮಾಡ್ತೀವಿ. ಈ ಪ್ರಕರಣದ ಮೇನ್ ಕಾರಣಗಳು ಹೇಳಬೇಕು ಅಂದ್ರೆ ಒಂದು ಭಾಗಪ್ಪ ಹರಿಚಂದ್ರ ಯಾವ ಒಂದು ಪ್ರಕರಣದಲ್ಲಿ ಅವತ್ತು ಆರೋಪಿಯಾಗಿ ಜನನಗರ ಇದು ಕೋರ್ಟ್ ಆವರಣದಲ್ಲಿ ಆರೋಪಿಯಾಗಿ ಯಾವ ಕೇಸಲ್ಲಿ ಏರಿ ನಿಂತು ಅದರಲ್ಲಿ ಇವರು ಭೀಮ್ಷಾ ಮತ್ತು ಇತರವರ ಅವರ ವಿರುದ್ಧವಾಗಿ ಶಾಸನ ಹೇಳಬಾರದು ಆ ಕಾರಣವಾಗಿ ಆ ಒಂದು ದ್ವೇಷದಿಂದ ಮತ್ತು ಇದರ ಜೊತೆಗೆ ನಾಮದೇವ ಮತ್ತು ರಜಾಕ್ ಇವರಿಗೂ ಸಹ ಭಾಗಪ್ಪ ಹರಿಜನ್ ಕಡೆಯಿಂದ ಹೆದರಿಕೆ ಇತ್ತು. ಆ ಕಾರಣವಾಗಿ ಇವರು 3-4 ಜನ ಸೇರಿಕೊಂಡು ರಮೇಶ್ ಹಡಪದ್ ಒಂದು
ಸುಪಾರಿ ಮೂಲಕವಾಗಿ ಈ ಒಂದು ಕೆಲಸ ಕೋಟ್ ಆವರಣದಲ್ಲಿ ಆಗಬೇಕು ನಾವು ಮುಂದೆ ಸುಪಾರಿ ಕೊಟ್ಟಿದ್ರು. ಈ ವಿಚಾರವಾಗಿ ರಮೇಶ್ ಅರ್ಪತಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಬೇರೆ ಆರೋಪಿಗಳು ಮತ್ತು ವೆಪನ್ ನಾವು ಕೂಡಲೇ ವಶಕ್ಕೆ ತಗೋತೀವಿ. ಸೊ ಈ ಸಂಬಂಧಪಟ್ಟ ಪ್ರತಿಯೊಬ್ಬರು ಅಧಿಕಾರಿ ಸಿಬ್ಬಂದಿಗಳಿಗೆ ನನ್ನ ಕಡೆಯಿಂದ ತುಂಬಾ ತುಂಬಾ ಉಪಕಾರ ಕೊಟ್ಟಿದ್ದಾರೆ. ಯಾವುದು ಸುಪಾರಿ ಅದೇ ಭೀಮ್ಷ ಮತ್ತು ರಜಾಕರ್ ನಾಮದೇವ್ ಇವರು ಮೂರು ಜನ ಜೊತೆಗೆ ಇನ್ನೊಬ್ರು ಸೇರ್ಕೊಂಡು ಇವರಿಗೆ ಅವಾಗವಾಗ ಆ ಕೇಸಲ್ಲಿ ಇವರು ಸರಿಯಾಗಿ ಸಾಕ್ಷಿ ಇವರು ವಿರುದ್ಧವಾಗಿ ಹೇಳಬಾರದು ಆ ಒಂದು ಕಾರಣ. ಮತ್ತೆ ಇನ್ನೊಂದು ಅವಾಗವಾಗ ಎದುರಿಗೆ ಹಾಕೊಂಡು ಈಗ ಈ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ ಜಲನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದು ಇದೇ ವಿಚಾರವಾಗಿ ಒಂದು ಎದುರಿಕೆ ಆಗಿದ್ದ ಒಂದು ಕೇಸ್ ದಾಖಲಾತಾಗಿತ್ತು ಕೋರ್ಟ್ ಅಲ್ಲಿ. ಆ ವಿಷಯವಾಗಿ ಅವ್ರಿಗೆ ಒಂದು ಲೈಫ್ ಥ್ರೆಟ್ ಇಟ್ಟು ಆ ಕಾರಣವಾಗಿ ಇವ್ರ ಮೇಲೆ ಅವರು ಅವತ್ತು ಹಲ್ಲೆ ಮಾಡಿಸಿದ್ದಾರೆ. ಶೂಟ್ ಮಾಡೋದು ಹೆಸರು ಈಗ ಹೇಳಕ್ಕಾಗಲ್ಲ. ಈ ಆರು ಜನ ಅಲ್ಲಿ ಶೂಟ್ ಮಾಡೋದು ಇಲ್ಲ, ಅವ್ರು ನಾವು ಹುಡುಕ್ತಾ ಇದ್ದೀವಿ ಅವ್ರ ಹೆಸರು.